ಲೋಕಾಯುಕ್ತ ಸೋಗಿನಲ್ಲಿ ಬಂದು ಇನ್ನೊಂದು ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ ಆಚರಣೆ ನಡೆಸಿದ್ದಾನೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗಿದೆ ನೋಡಿ. ಈ ಕುರಿತಂತೆ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಸತೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸತೀಶ್, ನಕಲಿ ಲೋಕಾಯುಕ್ತ ಸೋಗಿನಲ್ಲಿ ಬಂದ ವ್ಯಕ್ತಿ ಈತ
ಆದ್ರೆ ಅಲ್ಲಿ ಬಂದು ತಹಶೀಲ್ದಾರ್ ನ ವಿಚಾರಣೆಯನ್ನ ನಡೆಸಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಹೌದು ಸ್ಮಿತಾ, ಏನೋ 12:45 ಗೆ ಬರ್ತಾನೆ, ಮೊದಲು ಬರ್ತಾ ಇದ್ದಂಗೆ ಸಬ್ರಿಜಿಸ್ಟ್ ಆಫೀಸ್ ಕಚೇರಿನೋ ತಾಲೂಕು ಕಚೇರಿ ಪಕ್ಕದಲ್ಲೇ ಇರೋದಕ್ಕೆ ಸಬ್ರಿಜಿಸ್ಟ್ ಕಡೆ ಹೋಗ್ತಾರೆ. ಹೋದ್ಮೇಲೆ ತದನಂತರ ಅಲ್ಲಿಗೆ ಏನು ಹೋಗ್ಬಿಟ್ಟು ಮತ್ತೆ ಅದೇ ರೀತಿಯಲ್ಲಿ ವಾಪಸ್ ಬಂದು ತಾಲೂಕು ಕಚೇರಿಗೆ ಬರ್ತಾರೆ. ತಾಲೂಕು ಕಚೇರಿ ಬಂದಾಗ ಒಂದು ರೆಕಾರ್ಡ್ ರೂಮ್ ಅಂತ ಇರುತ್ತೆ, ರೆಕಾರ್ಡ್ ರೂಮ್ ಅಲ್ಲಿ ಒಂದು ರೆಕಾರ್ಡ್ ಅನ್ನ ಕೇಳಕ್ಕೆ ಹೋಗ್ತಾನೆ. ಕೇಳಕ್ಕೆ ಹೋದಾಗ ಅವ್ರು ಹೇಳ್ತಾರೆ, ನಾವು ನೀವು ಯಾವುದೇ ಒಂದು ಅರ್ಜಿಯನ್ನು ಕೊಟ್ಟರೆ ಮಾತ್ರ ಸರ್ ನಾವು ಕೊಡೋದು ಅಂತ ಅವ್ರು ನೇರವಾಗಿ ಹೇಳ್ತಾರೆ. ನೇರವಾಗಿ ಹೇಳಿದಾಗ ಒಂದು ಆಮೇಲೆ ಏನ್ ಮಾಡ್ತಾನೆ, 11:15ಕ್ಕೆ ಬರ್ತಾನೆ. 11:15ರಲ್ಲಿ ಬಂದು ಅವನು ಒಂದು ಅರ್ಜಿಯನ್ನು ರೈಸ್ ಮಾಡ್ತಾರೆ. ಒಂದು ಅರ್ಜಿಯನ್ನು ರೈಸ್ ಮಾಡಿ ತದನಂತರ ಏನ್ ಮಾಡ್ತಾರೆ, ಸೀದಾ ಆ ಅರ್ಜಿಯನ್ನು ತಗೊಂಡು ಮತ್ತೆ ರೆಕಾರ್ಡ್ ರೂಮ್ಗೆ ಹೋಗ್ತಾರೆ. ರೆಕಾರ್ಡ್ ರೂಮ್ಗೆ ಹೋದಾಗ ಅವ್ರಿಗೆ ಹೇಳ್ತಾರೆ, ನಾನು ಲೋಕಾಯುಕ್ತ ಆಫೀಸ್ ಇಂದ ಬಂದಿರತಕ್ಕಂಥದ್ದು ಬೆಂಗಳೂರಿಂದ ಅಂತ. ಅವ್ರು ಸ್ವಲ್ಪ ಗಾಬರಿ ಆಗ್ತಾರೆ, ಸರಿ ಆಯ್ತು ಸರ್ ಅಂತ ಹೇಳ್ಬಿಟ್ಟು ದಾಖಲಾತಿಗಳನ್ನ ರೆಡಿ ಮಾಡ್ತಾರೆ. ರೆಡಿ ಮಾಡ್ದಾದ್ಮೇಲೆ ಮತ್ತೆ ಸರ್ವೆ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಆ ಸರ್ವೆ ಡಿಪಾರ್ಟ್ಮೆಂಟ್ ಹತ್ರ ಹೋಗ್ತಾರೆ. ಸರ್ವೆ ಡಿಪಾರ್ಟ್ಮೆಂಟ್ ಹೋದ್ರೆ ನಾನು ಇಮ್ಮಿಡಿಯೇಟ್ಲಿ ನಾನು ಸರ್ವೆ ಮಾಡ್ಬೇಕು ಅನ್ನೋ ಒಂದು ಹೇಳ್ತಾರೆ. ಸರ್ವೆ ಯಾರು ಅಲ್ಲಿ ಇರೋದಿಲ್ಲ, ಬೇರೆ ಜಾಗಕ್ಕೆ ಹೋಗಿರ್ತಾರೆ. ಆಮೇಲೆ ಈ ತರ ಅಂತ ಹೇಳ್ಬಿಟ್ಟು ಸಿಬ್ಬಂದಿ ಕರ್ಸ್ಕೊಂತಾರೆ. ಇಮ್ಮಿಡಿಯೇಟ್ಲಿ ಕರ್ಸ್ಕೊಂಡಾಗ ಮತ್ತೆ ಅವ್ರು ಬಂದಾಗ ಮತ್ತೆ ಕೇಳಿದಾಗ ಸರಿ ಆಯ್ತು ಅಂತ ಹೇಳ್ಬಿಟ್ಟು ದಾಖಲಾತಿಗಳನ್ನಪ್ಪ ಇವ್ರು ಏನ್ ಮಾಡ್ತಾರೆ ಲೋಕಾಯುಕ್ತ ಅಂತ ಭಯ ಪಟ್ಬಿಟ್ಟು ದಾಖಲಾತಿಗಳೆಲ್ಲವನ್ನು ಇವ್ರ ಕೈಯಲ್ಲಿ ಕೊಡ್ತಾರೆ. ನಂತರ ಏನಾಯ್ತು, ಸರ್ವೇಯರ್ ಕರ್ಕೊಂಬಂದು ತಹಶೀಲ್ದಾರ್ ಮುಂದೆ ಹೇಳ್ತಾರೆ, ಇವರು ಲೋಕಾಯುಕ್ತ ಆಫೀಸ್ ಇಂದ ಬಂದಿದ್ರು ಸರ್ ಈ ತರ ಅನ್ನೋ ಒಂದು ಮಾಹಿತಿಯನ್ನ ಕೊಡ್ತಾರೆ 1:40ಕ್ಕೆ. ತಹಶೀಲ್ದಾರ್ ಒಬ್ರು ಕೇಳ್ತಾರೆ, ಯಾರು ಏನು ಎಲ್ಲಿಂದ ಬಂದಿರ ಏನು ಅಂತ. ಆಗಿ ಏನ್ ಹೇಳ್ತಾರೆ ಅಂದ್ರೆ, ನಾನು ಹೆಡ್ ಆಫೀಸ್ ಇಂದ ಬಂದಿದ್ದೀನಿ ಅಂತ. ಹೆಡ್ ಆಫೀಸ್ ಇಂದ ಬಂದಿರೋದು ಅಂತ ಕೇಳಿದಾಗ, ಏನಕ್ಕೋಸ್ಕರ ಬಂದಿದ್ರೆ ಲೆಟರ್ ತಂದಿರಾ ಐ ಡಿ ಕಾರ್ಡ್ ಇದೆಯಾ ಅಂತ ಕೇಳಿದಾಗ, ಇಲ್ಲ ಸರ್ ತಂದಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಿಮ್ಮ ಮೇಲಧಿಕಾರಿಗಳಿಗೆ ಒಂದು ಫೋನ್ ಮಾಡಿ ಕೊಡಿ ಆದ ಅಂತ ತಹಶೀಲ್ದಾರ್ ಅವ್ರು ಹೇಳ್ತಾರೆ. ಆದ್ರೆ ಮೇಲಧಿಕಾರಿಗಳಿಗೆ ಫೋನ್ ಮಾಡ್ಬಿಟ್ಟು ಸುಮ್ಮನೆ ಆದ್ರೂ ಒಂದು ಎಸ್ ಪಿ ಇದಾರ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಕೇಳಿದ ತಕ್ಷಣ ಅವ್ರಿಲ್ಲ ಅಂತ ಒಂದು ಕೇಳಿಸ್ತದೆ. ಕೇಳಿಸ್ದಾಗ ಆದ್ರೆ ಕಟ್ ಮಾಡಿದ್ದಾರೆ. ಕಟ್ ಮಾಡಿದಾಗ ತಹಶೀಲ್ದಾರ್ ಕೇಳಿದ್ದಾರೆ, ಐ ಡಿ ಕಾರ್ಡ್ ಕೊಡಿ ಹೋದ್ರೆ ಹೋಗ್ಲಿ ಅಂತ. ಇಲ್ಲ ಸರ್ ನಾಳೆ ಬರ್ತೀನಿ ಮತ್ತೆ ಅಂತ ಹೇಳ್ಬಿಟ್ಟು ನೆಪ ಮೂಡಿಬಿಟ್ಟು ಆಚೆ ಕಡೆ ಬರ್ತಾರೆ. ಆಚೆ ಕಡೆ ತದನಂತರ ಬಂದಾಗ ತಹಶೀಲ್ದಾರ್ಗೆ ಎಲ್ಲ ಒಂದ್ ಕಡೆ ಅನುಮಾನ ಬರ್ತದೆ, ಇವರು ನಮ್ಮ ಲೋಕಾಯುಕ್ತರು ಅಂತ ಹೇಳಿದ್ರೆ ಸ್ಥಳೀಯರು ಚಿಕ್ಕಬಳ್ಳಾಪುರದಲ್ಲಿ ಲೋಕಾಯುಕ್ತ ಆಫೀಸರ್ ಆಗಿರ್ಬೇಕಲ್ಲ, ಅಲ್ಲಿಂದ ಏನಕ್ಕೆ ಬಂದ್ರು ಅಂತ ಒಂದು ಅನುಮಾನ ಬಂದಾಗ ಸಿಸಿ ಫುಟೇಜಸ್ ಅನ್ನ ತೆಗೆಸ್ತಾರೆ. ಸಿಸಿ ಫುಟೇಜಸ್ ತರಿಸಿ ಎಲ್ಲವನ್ನು ನೋಡಿದಾಗ ಈ ಮನುಷ್ಯ ಬಂದಿರೋದು ಲೋಕಾಯುಕ್ತ ಅಲ್ಲ, ಈ ಮನುಷ್ಯ ಸುಮ್ಮನೆ ಆದ್ರೂ ಸುಳ್ಳು ಹೇಳಿದಾನೆ ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ತಹಶೀಲ್ದಾರ್ ವಿಚಾರಣೆಯನ್ನ ಮಾಡಿದ್ದಾನೆ ಅನ್ನೋದು ಇಲ್ಲಿ ಆರೋಪ. ಅಂದ್ರೆ ಈಗ ಗಣಪತಿ ಶಾಸ್ತ್ರಿಗೆ ಇವನು ಇಲ್ಲಿ ವಿಚಾರಣೆ ನಡೆಸಿದಾನೆ ಅಂತ ಏನಾದ್ರೂ ಟಾರ್ಗೆಟ್ ಇಟ್ಕೊಂಡು ಬಂದಿದ್ನ ತಹಶೀಲ್ದಾರ್ ಮೇಲೆ? ಅದು ಮೇಲ್ನೋಟಕ್ಕೆ ಅವ್ರಿಗೆ ಗೊತ್ತಾಗ್ಬೇಕು ಮೇಡಮ್, ಯಾಕೆಂದ್ರೆ ಯಾರು ಇರೋದಿಲ್ಲ, ಸಿಸಿ ಕ್ಯಾಮ್ರಾ ಫುಟೇಜ್ ಅಲ್ಲಿ ಅವ್ನು ಕೂತಿರೋದು, ಅವನು ಯಾವ ರೀತಿ ಇದಾನೆ ಅನ್ನೋದು ಸಿಸಿ ಕ್ಯಾಮ್ರಾ ಫುಟೇಜ್ ಅಲ್ಲಿ ಇದೆ. ಅವನು ಅದೇ ರೀತಿ ಬಂದಿದ್ದಾನೆ. ಆದ್ರೆ ತಹಶೀಲ್ದಾರ್ ಗಣಪತಿ ಶಾಸ್ತ್ರಿ ಅವ್ರು ಬಾರಿ ಬುದ್ಧಿವಂತರು, ಮತ್ತೆ ಅವರು ಮಿಲಿಟರಿಯಿಂದ ಇದ್ರಕ್ ಬಂದಿರತಕ್ಕಂಥವ್ರು, ಅವ್ರಿಗೆ ಎಲ್ಲಾ ರೀತಿ ಗೊತ್ತಿರೋದ್ರಿಂದ ಅವ್ರನ್ನ ಸ್ವಲ್ಪ ಕ್ರಾಶ್ ಕ್ವಶನ್ ಮಾಡ್ತಾರೆ. ಕ್ರಾಶ್ ಕ್ವಶನ್ ಮಾಡಿದಾಗ ಅವ್ರಿಗೆ ಅನುಮಾನ ಬರ್ತದೆ. ಅನುಮಾನ ಬಂದಾಗ ಇವನು ಏನ್ ಮಾಡ್ತಾನೆ, ಆಯ್ತು ನಾ ಬರ್ತೀನಿ ಅಂತ ಹೇಳ್ಬಿಟ್ಟು ಎದ್ದು ಬಂದ್ಬಿಡ್ತಾನೆ ಮೇಡಮ್. ಹಾಗಾಗಿ ಅವ್ರ ಮೇಲೆ ಪ್ರಕರಣ ಕೂಡ ನಗರ ಠಾಣೆಯಲ್ಲಿ ಪ್ರಕರಣ ತಹಶೀಲ್ದಾರ್ ಖುದ್ದಾಗಿ ಹೋಗಿ ಪ್ರಕರಣವನ್ನು ದಾಖಲು ಮಾಡ್ತಾರೆ. ಸತೀಶ್, ಆ ವ್ಯಕ್ತಿಯ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ? ಎಸ್, ಓಕೆ. ನೋಡಿ, ಈತ ನಕಲಿ ಲೋಕಾಯುಕ್ತ ಆಗಿ ತಹಶೀಲ್ದಾರ್ ವಿಚಾರಣೆಯನ್ನ ನಡೆಸಿದ್ದಾನೆ. ಅಲ್ಲಿ ಅನುಮಾನ ಬಂದಿದೆ, ಏನಾದ್ರು ಡಾಕ್ಯುಮೆಂಟ್ಸ್ ಅನ್ನ ಕೇಳಿದ್ದಾರೆ, ಹಾಗೆ ನಿಮ್ಮ ಐಡೆಂಟಿ ಕಾರ್ಡ್ ಕೂಡ ಕೊಡಿ ಅಂತ ಕೇಳಿದ ಸಂದರ್ಭದಲ್ಲಿ ಆತ ಆ ಜಾಗದಿಂದ ಎಸ್ಕೇಪ್ ಆಗಿದ್ದಾನೆ. ಅಂದ್ರೆ ಇಲ್ಲಿ ಒಂದಿಷ್ಟು ಅನುಮಾನಗಳು ಮೂಡಿ ಬಂದಿದ್ದಾವೆ. ಅಂದ್ರೆ ತಹಶೀಲ್ದಾರ್ಗೆ ಕೂಡ ಇವನು ವಿಚಾರಣೆ ನಡೆಸಿದ್ದಾನೆ, ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕೇಳಿದ್ದಾನೆ, ಹಾಗೆ ಯಾರೆಲ್ಲ ಇದಾರೆ ಇಲ್ಲಿ ಅಂತ ಈ ತರ ವಿಚಾರಣೆಯನ್ನ ನಡೆಸಿದಾಗ ಅಲ್ಲಿ ಅನುಮಾನಗಳು ವ್ಯಕ್ತವಾದಾಗ ಇಲ್ಲಿ ಸಿಸಿ ಕ್ಯಾಮ್ರಾದಲ್ಲೂ ಕೂಡ ವಿಡಿಯೋಗಳು ಒಂದಿಷ್ಟು ಸೆರೆ ಆಗಿದ್ದಾವೆ. ಅಂದ್ರೆ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇಲ್ಲಿ ಇನ್ನು ತಹಶೀಲ್ದಾರ್ ಬಗ್ಗೆ ವಿಚಾರಣೆ ನಡೆಸಿದ್ದಾನೆ. ಈತ ನಕಲಿ ಲೋಕಾಯುಕ್ತ ಕೂಡ ಆಗಿರ್ತಾನೆ. ಆದ್ರೆ ಇನ್ನ ವಿಚಾರಣೆ ನಡೆಸಿದ್ದಾರೆ, ಈತ ಯಾಕೆ ಈ ವೇಷದಲ್ಲಿ ಬಂದ, ನಕಲಿ ಲೋಕಾಯುಕ್ತ ಅಂತ ಹೇಳ್ಕೊಂಡು ಯಾಕೆ ಬಂದ, ಅದರಲ್ಲೂ ತಹಶೀಲ್ದಾರ್ಗೆ ವಿಚಾರಣೆಯನ್ನ ನಡೆಸಿದ್ದಾನೆ, ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳು ಕೂಡ ಕೇಳಿದ್ದಾನೆ, ಯಾಕೆ ಏನು ಅನ್ನೋದು ಒಂದಿಷ್ಟು ಅನುಮಾನಗಳು ಇಲ್ಲಿ ಮೂಡಿ ಬಂದಾಗ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಎಸ್, ನಾವು ಮತ್ತೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕಕ್ಕೆ ತೆಗೆದುಕೊಂಡಿದ್ದೀವಿ. ಎಸ್ ಸತೀಶ್, ಈತ ಈಗ ನಕಲಿ ಲೋಕಾಯುಕ್ತ ಅಂತ ಹೇಳಿ ಬಂದಿದ್ದಾನೆ, ಹಾಗೆ ತಹಶೀಲ್ದಾರ್ಗೂ ಕೂಡ
ಕೆಲವೊಂದಿಷ್ಟು ವಿಚಾರಣೆ ಕೂಡ ನಡೆಸಿದ್ದಾನೆ. ಈತನ ಬಗ್ಗೆ ಏನಾದರೂ ಮಾಹಿತಿ ಕಲೆ ಹಾಕಿದ್ದಾರಾ? ಈತನ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ಸ್ಮಿತಾ ಅವರೇ. ಏನಂದ್ರೆ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ, ಸಿಸಿ ಕ್ಯಾಮೆರಾ ಫುಟೇಜ್ ಅನ್ನು ಕೊಟ್ಟಿದ್ದಾರೆ. ಈತ ಚುಕ್ಕಳ್ಳಿ ಗ್ರಾಮದ ಒಂದು ಸರ್ವೆ ನಂಬರ್ ಅನ್ನ ಕೇಳಿದ್ದಾರೆ. ಆ ಚುಕ್ಕಳ್ಳಿ ಸರ್ವೆ ನಂಬರ್ ಏತ ಕೇಳಿದ ಏನ್ ಕೇಳಿದ ಅಂತ ಮಾಹಿತಿ ಸಂಪೂರ್ಣವಾಗಿ ಪೊಲೀಸ್ ಅವರು ಕೊಟ್ಟಿದ್ದಾರೆ. ಪೊಲೀಸ್ ನವರು ಎನ್ಕ್ವೈರಿ ಮಾಡಿಬಿಟ್ಟು ಅವ್ರ ಮೇಲೆ ಯಾವ ಕ್ರಮ ಕೈಗೊಳ್ಳಬೇಕು ಅಂತ ತಹಸೀಲ್ದಾರ್ ಖುದ್ದಾಗಿ ಹೇಳಿದ್ದಾರೆ. ಅದೇ ಮೇಲ್ನೋಟಕ್ಕೆ ಕರೆಕ್ಟ್ ಚುಕ್ಕಳ್ಳಿ ಗ್ರಾಮ ಸರ್ವೆ ನಂಬರ್ ಕೇಳಿರೋದಕ್ಕೆ ಆ ದಾಖಲಾತಿಗೆ ಕೇಳಿರೋದಕ್ಕೆ ಅದಕ್ಕೆ ಸಂಬಂಧಪಟ್ಟವರೇ ಇರಬಹುದು ಅಂತ ಮೇಲ್ನೋಟಕ್ಕೆ ಕೇಳಬಹುದು ಮೇಡಂ. ಈತ ಯಾವ ಮೂಲದವನು ಅಂತ ಏನಾದರೂ ತಿಳಿದು ಬಂದಿದೆಯಾ? ಇದು ಬೆಂಗಳೂರು ಮೂಲದವನು. ಒಬ್ಬ ಡ್ರೈವರ್ ಅನ್ನ ಕರೆದುಕೊಂಡು ಬಂದಿರ್ತಾನೆ. ಈತ ಶೂಟು ಬೂಟು ಚೆನ್ನಾಗಿ ಒಂದು ಲೋಕಾಯುಕ್ತರು ಯಾವ ರೀತಿಯಲ್ಲಿ ಬರ್ತಾರೆ ಆ ರೀತಿಯಲ್ಲಿ ಬಂದಿದ್ದಾನೆ. ಆದ್ರೆ ಯಾಕೆ ಅನುಮಾನ ಬಂತು ಅಂದ್ರೆ ಇವರು ಲಾಯರ್ಗಿರಿ ಲಾಯರ್ ಏನೆಲ್ಲ ಇಟ್ಕೊಂಡಿರ್ತಾರೆ ಅದನ್ನ ಇವ್ರು ಇಟ್ಕೊಂಡಿದ್ರು ಅನ್ನೋದು ಮೇಲ್ನೋಟಕ್ಕೆ ಸಾಹೇಬ್ರು ಹೇಳ್ತಾರೆ, ತಹಸೀಲ್ದಾರ್ ಸಾಹೇಬ್ರು ಈ ರೀತಿ ಆಗಿದೆ. ಆದ್ರಿಂದ ಇವರು ಅನುಮಾನಗೊಂಡಿರೋದ್ರಿಂದ ಅನುಮಾನಸ್ಪದವಾಗಿ ನಾಳೆ ಬೆಳಿಗ್ಗೆ ಇನ್ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು, ನಮ್ ಕರ್ತವ್ಯ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು FIR ಸಮೇತ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಮೇಡಮ್. ಎಸ್ ಓಕೆ ಸತೀಶ್, ಧನ್ಯವಾದಗಳು ಉತ್ತಮ ಮಾಹಿತಿಗಾಗಿ. ಎಸ್ ನೋಡಿ, ಐಡೆಂಟಿ ಕಾರ್ಡ್ ಕೇಳ್ತಿದ್ದಂಗೆ ಯಾತ ಎಸ್ಕೇಪ್ ಆಗಿದ್ದಾನೆ. ಇನ್ನೂ ಕೂಡ ಇಲ್ಲಿ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಇನ್ನು ತನಿಖೆಯ ನಂತರ ಸತ್ಯಾಸತ್ಯತೆಗಳು ಹೊರಬೀಳಬೇಕಾಗಿದೆ.